ಸ್ತೋತ್ರವಾಗಲಿ. ನಮ್ಮ ಪ್ರೀತಿಯ ಸ್ವರೂಪವುಳ್ಳಾದಂಥ ನನ್ನ ತಂದೆಯಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನಾನು ಇಲ್ಲಿ ಬಂದಾಗ ಒಂದು ನನಗೆ ಸ್ತೋತ್ರ ಅಲ್ಲಿಯೂ ಅಂತ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಆ ಬಾಯಿಂದ ಏನೋ ಒಂದು ಥರ ಕಟ್ಟಿದಂಗೆ ಆಗ್ತಾಯಿತ್ತು. ಸ್ತೋತ್ರ ಸ್ತೋತ್ರ ಅಲ್ಲಿಯೂ ಅಂತ ಪದಗಳೆಲ್ಲ ಬಾಯಿಂದ ಬರ್ತಾ ಇಲ್ಲ. ಬರ್ತಾ ಹೋಗ್ರೆ ಇನ್ ಮೂಮೆಂಟ್ ಏನಿಲ್ಲ, ನನ್ನೆಲ್ಲ ಒಂದೇನೋ ಶಕ್ತಿ ಇದೆ, ಅದು ಯಾವುದೋ ಒಂದು ದುಷ್ಟ ಶಕ್ತಿ ನನ್ನೆಲ್ಲ ಇರ್ಬೇಕಾದ್ರೆ ಅದು ವಾಂತಿ ಬಂದಾಗ ಆಗ್ತಿತ್ತು. ವಾಂತಿ ಬಂದು ನನ್ನ ಇಷ್ಟಕ್ಕೆ ನಾನೇ ಚೀರಾಡ್ತಿದ್ದೆ ಭಯಂಕರ. ಆದರೆ ಆ ಚೀರಾಡುತ್ತೆ ನಾನು ಯಾಕೆ ಈ ರೀತಿ ಚೀರಾಡ್ತಿದ್ದೀನಿ, ಅದನ್ನು ನಿಲ್ಲಿಸ್ಬೇಕು, ಯಾಕೆ ನಾನು ಈ ರೀತಿ ನನ್ನ ಮನೋಭಾವನೆಯಲ್ಲಿ ಆಗ್ತಿದ್ದೆ ಅಂದ ಎಷ್ಟು ನಾನು ಬಾಯಿ ಬಿಗಿ ಇಟ್ಕೊಂಡ್ರು ಅದು ತನ್ನಿಷ್ಟಕ್ಕೆ ತಾನೇ ಚೀರಾಡೋದು ಹಿಂಗೆ. ಮತ್ತು ಫಾಸ್ಟ್ ಹಿಂಗತಿ ಇದು ಮಾಡಿದ್ರು, ಇಲ್ಲಿ ಸಿಲ್ವೆ ಹತ್ರ ಬಂದು ಇದು ಮಾಡಿದ್ರು, ಅಲ್ಲಿ ನನಗೆ ಭಯಂಕರ ಮೈಯೆಲ್ಲ ಸುಟ್ಟು ಬಿಡ್ತು. ಎಷ್ಟು ನನಗೆ ಅನುಭವ ಆದಂಥ ರೀತಿ ಇವತ್ತು ಅನುಭವದ ರೀತಿ ಇವತ್ತು. ಎಷ್ಟು ವರ್ಷ ಈ ಥರ ಕಷ್ಟಪಟ್ಟೆಪ್ಪ? ಸರ್ ನಾನು 4 ವರ್ಷದಿಂದ ಕಷ್ಟಪಟ್ಟಿದ್ದೇನೆ ಸರ್. ಇದ್ರಿಗೆ ಈ ಥರ ಎಲ್ಲ ಅನುಭವ ಎಲ್ಲ ಆಗಿತ್ತಾ, ಈ ಥರ ಬೀಳೋದು ಚೀರೋದು ಇಲ್ಲೇ ಆಗಿದ್ದಿಲ್ಲ ಆ ರೀತಿಯಲ್ಲ ಆಗಿತ್ತಾ? ಇಲ್ಲ ಇಲ್ಲ ಸರ್. ಇವತ್ತು ಯಾವ ಥರ ಅನುಭವ ಆಯಿತು ನಿಮ್ಮ ದೇಹದಲ್ಲಿ ಒಂದು ಬೆಂಕಿ ಆಗ್ತದೆ? ನನಗೆ ಅದು ಜೀವ ಭಯನೇ ಇಲ್ಲ ನನಗೆ. ನನ್ನಲ್ಲಿ ಯೇಸುವಿದೆ, ನಂದು ಒಂದು ಭರವಸೆ ನನ್ನಲ್ಲಿ ಇದೆ. ಫಸ್ಟ್ ಮಂಗಳೂರು ಬಂದಿದ್ದ ನನಗೆ ಗೊತ್ತಾಯ್ತು, ಆಮೇಲೆ ನನಗೆ ಗೊತ್ತಾಯ್ತು ಯೇಸು ನನ್ನ ಕೈ ಬಿಡೋದಿಲ್ಲ. ನನಗೆ 23 ರೋಗಗಳು ಅದಕ್ಕಿಂತ ಹೆಚ್ಚುಗಳು, ಅವು ವರ್ಣಗಳು ಇದು ರೋಗಗಳನ್ನೇ ವರ್ಣೆ ಮಾಡೋದಕ್ಕಾಗೋದಿಲ್ಲ. ಆ ಡಾಕ್ಟರ್ಗಳು ಮೆಡಿಸಿನ್ ಬರ್ದು ಕೊಟ್ಟಿರೋ ರೀತಿ ನೋಡಿದ್ರೆ ಆ ಡಾಕ್ಟರ್ಗಳ ನಾನೇ ಬೈಪಾಟ್ ಮಾಡಿದ್ರೆ ನಾನೇ ಒಂದು ದೊಡ್ಡ ಡಾಕ್ಟರ್ನ ಆಗ್ತಿದ್ದೆ ಏನೋ ಅನ್ಸುತ್ತೆ. ಅಷ್ಟೆಷ್ಟು ಮೆಡಿಸಿನ್ ನಾನು ತೊಗೊಳ್ಳಾರ್ದ ಮೆಡಿಸಿನೇ ಉಳಿದಿಲ್ಲ. ಇಷ್ಟೇ ಸರ್ ನಂದು ಇನ್ನೂ. ಸೊ ಇವತ್ತು ಯಾವ ಥರ ಅನುಭವ ಆಯಿತು? ಸೇವಕರು ನಿಂಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕಾದ್ರೆ ಇವತ್ತು ಒಂದು ಒಳ್ಳೆ ನನಗೆ ಒಂದು ಪರಲೋಕ ಪರಲೋಕದಿಂದ ಆಶೀರ್ವಾದ ಹಿಡಿದು ಬಂದಾಗ ಓಕೆ ಪ್ರೈಸ್ ದಿ ಲಾರ್ಡ್. ಒಂದು ಮೈ ಹಗುರ ಆಯ್ತಾ? ಹಗುರ ಆಯ್ತು ಸರ್. ನನ್ನ ಜೊತೆ ಯೇಸು ಇದ್ದಾನೆ, ಯೇಸು ನನ್ನ ಕೈ ಬಿಡುವುದಿಲ್ಲ ಎಂಬ ಭರವಸೆ ನನಗೆ 100% ಇದೆ ಸರ್. ನನಗೆ ಎಂತ ರೋಗ ಬಂದು ನಾನು ಗುಣವಾಗ್ತೀನಿ ಅನ್ನೋ ರೋಗ ಇದು ಇದೆ ಸರ್, ಭರವಸೆ ಇದೆ. ತುಂಬಾ ಸಂತೋಷ. ಸೊ ಈಗ ಇವಾಗ ನಿಮ್ಮ ಮನಸ್ಸು ಹೇಗಿದೆಯಪ್ಪ? ಈಗ ಮನಸ್ಸು ರಿಲ್ಯಾಕ್ಸ್ ಆಗಿದೆ ಸರ್, ಯಾವುದೂ ಇಲ್ಲ ಸರ್ ಈಗ. ಓಕೆ ಓಕೆ, ತುಂಬಾ ಸಂತೋಷ.